ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಕಾಣ್ತಾ ಇರುವಂಥ ಒಂದು ಅಮ್ಮನವರ ಸೀರೆ ಡ್ರೇಪಿಂಗ್ ಇರ್ಬೋದು, ಅಲಂಕಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈಗ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಹಾಗಾಗಿ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹಿಂದೆ ಬ್ಯಾಕ್ ಡ್ರಾಪ್ ಅನ್ನ ಹಾಕಿದ್ದೀನಿ, ಹಾಗೇನೆ ಬಿದ್ದಿಗೆನೆಲ್ಲ ಕಟ್ಟಿಟ್ಟಿದ್ದೀನಿ, ಒಂದು ರಾಡ್ ಅನ್ನ ಕೂಡ ಕಟ್ಟಿಟ್ಟಿದ್ದೀನಿ, ಪೀಠ ಎಲ್ಲಾನು ಕೂಡ ರೆಡಿಯಾಗಿದೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ, ಅಂದ್ರೆ ಬ್ಯಾಕ್ ಡ್ರಾಪ್ ಯಾವ ರೀತಿ ಹಾಕಿದ್ದೀನಿ, ಹಾಗೇನೆ ಪ್ರತಿಯೊಂದು ಪ್ರೈಸಸ್ ಅನ್ನು ಕೂಡ ನಾನು ಅದರೊಳಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದ್ರೆ ತುಂಬಾ ಸಿಂಪಲ್, ಅದೇನಪ್ಪ ಅಂತಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಏನು ಜಂಜಾಟ ಇಲ್ಲದೆ ಡಬಲ್ ಸ್ಟೆಪ್ ಸೀರೆಯನ್ನ ಯಾವ ರೀತಿ ಉಡಿಸೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಸೀರೆಯನ್ನ ನೀವೇನಾದ್ರೂ ಪ್ರೀ ಪ್ಲೇಟಿಂಗ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ, ಲಾಸ್ಟ್ 5-10 ಮಿನಿಟ್ಸ್ ಇದ್ದಾಗ್ಲೂ ಕೂಡ ನೀವು ಇದನ್ನ ಡ್ರೇಪಿಂಗ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುವಂತ ಒಂದು ವಿಡಿಯೋನ ನಾನು ತಂದಿದ್ದೀನಿ. ಕೆಲವೊಂದು ವಿಡಿಯೋಗಳಲ್ಲಿ ಹೇಗೆ ಅಂತಂದ್ರೆ ತುಂಬಾ ಕ್ಲಮ್ಸಿ ಆಗಿರುತ್ತೆ, ಸೊ ಅದು ಹೇಗೆ ಉಡಿಸ್ಬೇಕು ಅಂತ ಬಿಟ್ಟು ಕೆಲವರಿಗೆ ಗೊತ್ತಾಗಲ್ಲ. ಸೊ ನಾನು ಇವತ್ತು ಮಾಡ್ತಾ ಇರುವಂತದ್ದು ಬಿಗಿನರ್ಸ್ಗೋಸ್ಕರ, ಯಾರೆಲ್ಲ ಹೊಸದಾಗಿ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾ ಇದ್ದೀರಾ ಅಂತವರಿಗೋಸ್ಕರ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೇನೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಡಬಲ್ ಸ್ಟೆಪ್ ಸ್ಯಾರಿಯನ್ನ ಯಾವಾಗಾದ್ರೂ ನೀವು ಉಡಿಸ್ತಿರಲ್ಲ ಆಗ ಬಾರ್ಡರ್ ಹೇಗಿರ್ಬೇಕಪ್ಪ ಅಂತಂದ್ರೆ ಡಬಲ್ ಸ್ಟೆಪ್ ಅಂದ್ರೆ ಅದು ಕರೆಕ್ಟ್ ಆಗಿ ಒಂದ್ರ ಕೆಳಗೊಂದು ಈ ರೀತಿ ಬರೋದಿಲ್ಲ. ಸೊ ಅದರ ಬ್ಯಾಕ್ ಸೈಡ್ ಕೂಡ ಥ್ರೆಡ್ಗಳು ಕಾಣದೇ ಇರೋ ರೀತಿನಲ್ಲಿ ನೋಡಿ, ಇದು ಬ್ಯಾಕ್ ಸೈಡ್ ಇರುವಂತ ಸೀರೆ. ಈ ರೀತಿಯ ಸೀರೆಗಳನ್ನ ನೀವು ಆರಿಸ್ಬೇಕಾಗುತ್ತೆ. ಆಗೇನಾಗುತ್ತೆ ಅಂತಂದ್ರೆ ಮೇಲ್ಗಡೆ ಸ್ಟೆಪ್ ಇಂದು ಅಂದ್ರೆ ರಿಯಲ್ ಸೈಡ್ ಔಟ್ ಸೈಡ್ ಸೈಡ್ ಏನಿರುತ್ತೆ ಅದು ಕಾಣಿಸುತ್ತೆ, ಕೆಳಗಡೆ ಸ್ಟೆಪ್ ಏನಿರುತ್ತೆ ಅದು ಒಳಗಡೆದಿರುತ್ತೆ. ಹೇಗೆ ಅಂತ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿನಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಒಂದು ಸ್ಟೆಪ್ ಬಂದಿದೆ, ಮೇಲ್ಗಡೆ ಒಂದು ಸ್ಟೆಪ್ ಬಂದಿದೆ. ಈ ರೀತಿ ಹಿಡಿದು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇದು ತುಂಬಾ ಚಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಆಮೇಲೆ ಉಡಿಸೋದಕ್ಕೂ ಕೂಡ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇನ್ನೊಂದು ತಪ್ಪು ಏನ್ ಮಾಡ್ಬಾರ್ದಪ್ಪ ಅಂದ್ರೆ ಬಾರ್ಡರ್ ಕೆಳಗೆ ಬಾರ್ಡರ್ನ ಇಡ್ಬೇಡ್ರಿ, ಗ್ಯಾಪ್ ಕೊಡಿ. ಈ ರೀತಿ ಗ್ಯಾಪ್ ಇದ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಿದ್ರೆ ಇದನ್ನ ಮಡಚ್ಕೊಳ್ಳೋದು ಹೇಗೆ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಅಲ್ಲಲ್ಲಿ ಗುಂಡು ಪಿನ್ ಅನ್ನ ಹಾಕ್ಬಿಟ್ಟು ನೀವು ಉದ್ದಕ್ಕೂ ಕೂಡ ನೀವು ಸೆಕ್ಯೂರ್ ಮಾಡ್ಕೋಬಹುದು. ಆ ರೀತಿ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಅದು ಬಾರ್ಡರ್ ಒಂದೊಂದು ಚೆಕ್ಸ್ ಸ್ಯಾರಿಗಳಾಗ್ಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು ಅದು ಅಂತ. ಸೊ ಬಟ್ ಈ ರೀತಿಯ ಸೀರೆಗಳಲ್ಲಿ ನಮ್ಗೆ ಅದು ಹುಡ್ಕಕ್ಕೆ ಆಗೋದಿಲ್ಲ, ಸೊ ಎಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಫಸ್ಟಿಗೆನೆ ಈ ರೀತಿ ಗುಂಪಿನ ಹಾಕಿ ಇಟ್ಬಿಡ್ಬೋದು. ಸಿ ಈ ರೀತಿ ಇತ್ತು ಅಂತಂದ್ರೆ ನೀವೇ ಗುಂಪಿನ ಹಾಕಿ ಹಾಕಿ ಮಾಡ್ಬೋದು. ಬಟ್ ಈಗ ನಾನೇನು ಗುಂಪಿನ ಯೂಸ್ ಮಾಡಲ್ಲ, ಒಂದೇ ಒಂದು ಯೂಸ್ ಮಾಡಿದ್ದೀನಿ. ಈಗ ಸ್ಟಾರ್ಟಿಂಗ್ ಮಾಡ್ತೀನಿ ಪ್ರಿಂಟಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀನಿ. ಸರಿಯಾಗಿ ನೋಡ್ಕೊಳ್ಳಿ, ತುಂಬಾ ಈಸಿ ಇದು, ಕ್ಲಮ್ಸಿ ಅಂತೂ ಅಲ್ಲ. ಆಮೇಲೆ ನೀವು ಇನ್ನೊಂದು ಒಂದು ಡಿಸೈನ್ ಯಾವ್ದಾದ್ರು ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಆ ಡಿಸೈನ್ ಅನ್ನೇ ಇಟ್ಕೊಂಡ್ರೆ ಸಾಕು, ನೀವು ಗುಂಪಿನ ಹಾಕೋ ಅವಶ್ಯಕತೆನೂ ಇರಲ್ಲ, ಏನು ಕೂಡ ಅವಶ್ಯಕತೆ ಇರಲ್ಲ. ಒಂದೊಂದು ಲೈನ್ ನೀಟ್ ಆಗಿ ನೋಡಿ ಇಟ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಈಗ ಒಂದ್ ಲೈನ್ ಆಗಿದ ತಕ್ಷಣ ಕೈ ನೋವು ಬಂತಪ್ಪ ಅಂದ್ರೆ ಅವಾಗ ನೀವು ಇಲ್ಲಿಗೆ ಒಂದು ಕ್ಲಿಪ್ ಅನ್ನ ಹಾಕೋಬಹುದು. ಈಗ ನೀವು ನೋಡ್ತಾ ಇರ್ಬೋದು ಈ ಪ್ಲೀಟ್ಸ್ ಏನಿದೆ ಇದೆಲ್ಲ ರೆಡಿ ಆಗಿದೆ. ಈಗ ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು ಒಂದು ಕ್ಲಿಪ್ ಅನ್ನ ಹಾಕಿ ಹಾಕಿ ಅದನ್ನ ಸೆಕ್ಯೂರ್ ಮಾಡ್ಬೇಕು. ಅಂದ್ರೆ ಇಡೀ ಬಿಂದಿಗೆ ಸುತ್ತ ಬರ್ಬೇಕಲ್ಲ, ಹಾಗಾಗಿ ಒಂದ್ ಮೂರ್ ನಾಲ್ಕು ಈ ರೀತಿ ಗ್ಯಾಪ್ ಬಿಟ್ಟು ಇಲ್ಲಿಗೆ ಒಂದು ಕ್ಲಿಪ್ ಅನ್ನ ಹಾಕ್ಬೇಕು. ಆದ್ರೆ ಇನ್ನು ನೀವು ಅಗಲ ಕೂಡ ಮಾಡ್ಕೋಬಹುದು, ನಾನು ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಬಿಂದಿಗೆಗೆ ಕಟ್ಟೋಣ. ಇದನ್ನ ಕಟ್ಟೋದಕ್ಕೆ ನಾನು ಈ ರೀತಿಯ ಒಂದು ದಾರನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಈ ಕ್ಲಿಪ್ ಅನ್ನ ರಿಮೂವ್ ಮಾಡ್ಬಿಡಿ, ಜಸ್ಟ್ ಇದನ್ನ ಫ್ರೀಯಾಗಿ ಬಿಟ್ಬಿಡಿ.
ಲಾಸ್ಟ್ ಇದನ್ನೆಲ್ಲ ನೀಟಾಗಿ ಪೇಂಟಿಂಗ್ ಮಾಡ್ಕೊಳ್ಳೋಣ. ಈಗ ಸೆರಗಿನ ಭಾಗನ ಮಾಡ್ಕೊಳ್ಳೋಣ. ಇದು ಹೊರಗಡೆ ಭಾಗ, ಇದು ಒಳಗಡೆ ಭಾಗ. ಈಗ ಇದೆಲ್ಲದನ್ನು ಕ್ಲೀನ್ ಆಗಿ ಮಡಚ್ಕೊಂಡು ಹಿಂದ್ಗಡೆಯಿಂದ ತಕೊಳ್ಳೋಣ. ಈಗ ಏನ್ ಮಾಡ್ತೀರಾ ಅಂದ್ರೆ, ನಾವ್ ಹೇಗೆ ಸಿಂಗಲ್ ಫಿಲ್ ಅನ್ನ ಮಾಡ್ತೀವಲ್ಲ ಆ ರೀತಿಯಲ್ಲಿ ಇಲ್ಲಿ ಇದನ್ನ ಜೋಡಿಸ್ಕೊಳ್ಳಿ. ಈ ರೀತಿ ಇದನ್ನ ಜೋಡಿಸ್ಕೊಂತ ಬರ್ಬೇಕು. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನೀವೇನಾದ್ರೂ ಕಾಂಟ್ರಾಸ್ಟ್ ಸೀರೆಯನ್ನ ಯೂಸ್ ಮಾಡಿದ್ರೆ, ಆಮೇಲೆ ಬ್ರೈಟ್ ಕಲರ್ ಸೀರೆಗಳನ್ನ ಯೂಸ್ ಮಾಡಿದ್ರೆ ತುಂಬಾನೇ ಲುಕ್ ಆಗಿ ಕೂಡ ಕಾಣುತ್ತೆ. ಅದು ಜಸ್ಟ್ ಇದು, ಆಮೇಲೆ ಪ್ಲೇಟ್ಸು ಪರ್ಫೆಕ್ಟ್ ಆಗಿರ್ಬೇಕು ಅಂತಾನೆ ಏನಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ಆಲ್ರೆಡಿ ಬೇರೆ ಬೇರೆ ಜ್ಯುವೆಲ್ರೀಸ್ ಎಲ್ಲ ಹಾಕ್ಬಿಡ್ತೀವಲ್ಲ, ಅದು ಕವರ್ ಆಗ್ಬಿಡುತ್ತೆ. ಹಾಗಾಗಿ ಸ್ಯಾರಿ ಉಟ್ಕೊಳಕ್ ಬರಲ್ಲ ಅನ್ನೋರು ಏನ್ ತಲೆ ಕೆಡ್ಸ್ಕೋಬೇಡಿ. ಹೇಗ್ ಬಂದ್ರು ಓಕೆ, ಬಟ್ ಅದು ಕಂಪ್ಲೀಟ್ ಆಗಿ ಕವರ್ ಆಗಿರ್ಬೇಕು. ಈಗ ಒಂದ್ ರೌಂಡ್ ಆಗಿದೆ. ಈ ರೀತಿ ಇದನ್ನ ನೀಟಾಗಿ ಇಟ್ಕೊಂಡು ಇಲ್ಲಿ ಒಂದು ಪಿನ್ ಹಾಕೋಣ. ಓಕೆ, ಈಗ ಅದಕ್ಕೂ ಮುಂಚೆ ಒಂದ್ಸಲ ಇದನ್ನ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಣ. ಇದೆಲ್ಲ ಕವರ್ ಆಗುತ್ತೆ, ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇಲ್ಲಿಂದ ನಾವು ಮುಂದೆ ಸೆರಗಿ ಹೇಗೆ ಹಾಕ್ತೀವಲ್ಲ ಆ ರೀತಿಯ ಒಂದು ಡಿಸೈನ್ ಅನ್ನ ಮಾಡಿ ಹಾಕ್ಬೇಕಾಗತ್ತೆ. ಅಲ್ಲಲ್ಲಿ ಗುಂಪಿನನ್ನ ಹಾಕ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ಅಲ್ಲಿ ಹಿಂದೆ ಕ್ಲಿಪ್ ಹಾಕಿರೋದು ಏನು ಪ್ರಾಬ್ಲಮ್ ಇಲ್ಲ, ಅದ ನೆಕ್ಸ್ಟ್ ಎಲ್ಲ ನಾವು ಕಳಿಸಾ ಎಲ್ಲ ಇಟ್ಟ ಮೇಲೆ ಅದು ಕರೆಕ್ಟ್ ಆಗುತ್ತೆ. ಈಗ ಸೊಂಟದ ಬಟ್ಟಿ ಕಟ್ಟೋಕು ಮುಂಚೆ ಒಂದ್ಸಲ ನೀಟಾಗಿ ಇದನ್ನ ಕಟ್ಕೊಳ್ಳೋಣ. ಇಲ್ಲಿ ಉಬ್ಬಿರೋ ಹಾಗಾಗಿದೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಇನ್ನು ಫಿನಿಶಿಂಗ್ ಟಚ್ ಅನ್ನ ನಾವು ಇದಕ್ಕೆ ಕೊಟ್ಟಿಲ್ಲ. ಸೊ ಈಗ ಸೀರೆ ಉಡ್ಸೋದಾಗಿದೆ. ಇಲ್ಲಿ ನೆರಿಗೆನೆಲ್ಲ ನೀಟಾಗಿ ಮಾಡ್ಕೋಬೇಕು ನಾವು ಆಮೇಲೆ, ಬಟ್ ಅದಕ್ಕೂ ಮುಂಚೆ ಈಗ ಜ್ಯುವೆಲ್ರಿನ ಹಾಕ್ಬಿಟ್ಟು ಅಮ್ಮನವ್ರ ಮುಖವಾಡನ ಹಾಕೋಣ. ಮುಖವಾಡ ಹಾಕೋಕ್ಕೂ ಮುಂಚೆ ನಾವು ಜ್ಯುವೆಲ್ರಿನ ಹಾಕೋಬೇಕು. ಸೊ ನಾನು ನನ್ನ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಈ ಒಂದು ಸೆಟ್ ನನಗೆ ಸಿಕ್ಕಿದ್ದು ಜಸ್ಟ್ 600 ರುಪೀಸ್ಗೆ ಮೀಶೋದಿಂದ. ನಿಮಗೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದರ ಲಿಂಕ್ ಅನ್ನ ನಿಮಗೆ ಶೇರ್ ಮಾಡ್ತೀನಿ. ಇದಾದ ನಂತರ ಈ ಮಾಂಗಲ್ಯ, ಮೂರನೇದಾಗಿ ಶಾರ್ಟ್ ನೆಕ್ಲೆಸ್, ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ಅದನ್ನ. ಈಗ
ಇಲ್ಲಿ ಕಳಸಕ್ಕೆ ಕಾಯಿಯನ್ನ ಇಡ್ತಾ ಇದ್ದೀವಿ. ಸೊಂಟದ ಪಟ್ಟಿ ನಂತರದಲ್ಲೇ ನಾವಿದಕ್ಕೆ ಈ ಮುಖ ಪದ್ಮನ ಇಡ್ತಾ ಇದ್ದೀವಿ. ನಾನು ಇದಕ್ಕೆ ಅಂಗಡಿ ಮುಂಚೆನೆ ದಾರ ಕಟ್ಟಿದ್ದೀನಿ. ನಾನು ಇಲ್ಲಿ ವಿಡಿಯೋ ಪರ್ಪಸ್ಗೋಸ್ಕರ ಹಾಗೆ ಇಡ್ತಾ ಇದ್ದೀನಿ, ಬಟ್ ನೀವು ಮಾತ್ರ ನೀಟಾಗಿಡಬೇಕು. ಈ ರೀತಿ ಸ್ಟಿಫ್ ಆಗಿ ಕುತ್ಕೋಬೇಕು. ಈಗ ಅದನ್ನು ಕೂರಿಸಿದ ನಂತರ ನಮ್ಮ ನೆಕ್ಲೆಸ್ಸಿನ ಸೈಜನ್ನ ಮತ್ತೆ ವೇರಿಯೇಷನ್ ಮಾಡ್ಕೋಬಹುದು. ಈಗ ಜುಮ್ಕಿ ಓಲೆ ಜುಮ್ಕಿ ಈಗ ಇದು ಏನು ಭುಜಕ್ಕೆ ಅಲಂಕಾರ ಮಾಡೋಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಇದು ಎಷ್ಟು ಅಂತ ಬಿಟ್ಟೆಲ್ಲ ರೇಟ್ ಎಲ್ಲ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಇದಾದ ನಂತರ ಈ ಪ್ಲಾಸ್ಟಿಕ್ ಹೂವನ್ನ ನಾನೀಗ ಸದ್ಯಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಜಡೆಯನ್ನ ಫುಲ್ಲು ಹಿಂದಿನಡೆಯಿಂದಾನೇ ಹಾಕೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಜಸ್ಟ್ ನೀವು ಒಂದು ಗುಂಪಿನ ಹಾಕ್ಬಿಟ್ಟು ಆ ಸ್ಯಾರಿಗೆ ಸೆಕ್ಯೂರ್ ಮಾಡಿದ್ರೆ ಸಾಕು. ಕೊನೆಯದಾಗಿ ಈ ಒಂದು ಕಿರೀಟದ ಹಿಂದೆ ಇರುವಂತ ಚಕ್ರ, ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು. ಈಗ ನಾವು ಈ ಸೀರೆಯನ್ನ ನೀಟಾಗಿ ಜೋಡಿಸ್ಕೋಬೇಕು, ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಮುಂಚೆನೆ ಜೋಡಿಸ್ಕೊಂಬಿಟ್ರೆ ಆಮೇಲೆ ನಾವು ಜ್ಯುಲ್ರಿ ಹಾಕೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸಿ ಅಲ್ಲಿ ಕೆಳಗಡೆ ಭಾಗ ಏನಿದೆ ಅದು ಉಲ್ಟಾ ಇದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ, ಯಾಕಂದ್ರೆ ನಾವು ಆರಿಸಿರುವಂತ ಸೀರೆ ಆ ರೀತಿಯಲ್ಲಿ ಇದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಕಾಣ್ತಾ ಇರುವಂತ ಒಂದು ಅಮ್ಮನವರ ಸೀರೆ ಡ್ರೇಪಿಂಗ್ ಇರ್ಬೋದು, ಅಲಂಕಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನೋಡ್ತಾ ಇರ್ಬೋದು.